कैमरा प्लस न्यूज के स्वागत नानु चरण नायक नोड़ हेडलाइंस। कुमटा गांधीवन क्रीडांगण नड़ीतु जिला मटद लेदर बॉल क्रिकेट पंद्यावली फाइनल विन निहाल तंड के मिड मैक ट्रॉफी वितरणे रनर अप आगि होरहोम्मिद आरएसए मंकी तंड होनावरदा होसाल्ट राइस मिल नल्ली संभविसिद बेंकी अवगड राइस मिल यंत्रोपकरण सेरिदंते इनितरे सलकरणेगळिगे हानि लक्षांतर रूपे हानिगे परिहार नीडुवंते मालिकर ओत्ताय सिरसिया अंबेडकर भवनदल्ली नडेद भाग्यलक्ष्मी बांड वितरणे कार्यक्रम उद्घाटिसिदरु विधानसभा सभापति विश्वेश्वर हेगडे कागेरि हेण्णु मक्कळिगे उत्तेजन नीडलु सरकार ई योजने जारिगोळिसिदे एंदु कागेरि होन्नावर तालूकिन होसाल्ट राइस मिल नल्ली अग्नि अवगड संभविसि लक्षांतर रूपाय हानि संभविसिदे होन्नावर तालूकिन होसाल्ट रंगीन मोटद निवासी अनंत रामचंद्रपय्यवरिगे सेरिद राइस मिल अग्नि अवगडक्के तुत्तागिदे अदृष्टवशात् यावुदे प्राण अपाय संभविसिल्ल राइस मिल यंत्रगळु इनितर उपकरणगळु अग्नि अवगडक्के तुत्तागि लक्षांतर रूपाय हानि संभविसिदे एंदु कुटुंबस्थरु तिळिसिद्दारे ई घटनेयल्लि तेंगिन मरवोंदक्के हानियागिद्दु पक्कदल्लिन मनेय ओंदु भागक्के तगुलिद बेंकियन्नु कूडले नंदिसिरुवुदरिंद इनष्टु अवगड तप्पिदे बेंकि नंदिसुवल्लि स्थळीयरु नूरारु संख्येयल्लि जमायिसि बेंकियन्नु नंदिसिरुवुदरिंद अग्नि ಸ್ಥಾಮಕ ದಳ ಸ್ಥಳಕ್ಕೆ ಬಂದಿಲ್ಲ ಘಟನಾ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಭೇಟಿ ನೀಡದ ಹಿನ್ನೆಲೆಯಲ್ಲಿ ಹಾನಿಯ ಅಂದಾಜು ಮೊತ್ತ ಸ್ಪಷ್ಟವಾಗಿಲ್ಲ ಜೀವನೋಪಾಯಕ್ಕಾಗಿ ರೈಸ್ ಮಿಲ್ ಅವಲಂಬಿಸಿದ ಕುಟುಂಬ ಇದೀಗ ಸಂಕಷ್ಟಕ್ಕೆ ಒಳಗಾಗಿದೆ ಮೇಲ್ನೋಟಕ್ಕೆ ಶಾರ್ಟ್ ಸರ್ಕಿಟ್ ನಿಂದ ಅಗ್ನಿ ಅವಘಡ ಸಂಭವಿಸಿದೆ ಎನ್ನಲಾಗಿದೆ ಸಂಬಂಧಪಟ್ಟ ಇಲಾಖೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಕುಟುಂಬದ ಸದಸ್ಯರು ಒತ್ತಾಯಿಸಿದ್ದಾರೆ ಜೋಯಿಡಾ ತಾಲೂಕಿನ ನಂದಿಗದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸುಮನಾ ಹರಿಜನ್ ಉಪಾಧ್ಯಕ್ಷರಾಗಿ ಅರುಣ್ ದೇಸಾಯಿ ಅವಿರೋಧವಾಗಿ ಆಯ್ಕೆಯಾದರು ಜೋಯಿಡಾ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭವಾಗಿದೆ ನಂದಿಗದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸುಮನಾ ಗಿರೀಶ್ ಹರಿಜನ್ ಉಪಾಧ್ಯಕ್ಷರಾಗಿ ಅರುಣ್ ಆರ್ ದೇಸಾಯಿ ಸರ್ವಾನುಮತದಿಂದ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಮನಾ ಹರಿಜನ್ ಮಾತನಾಡಿ ನೀವೆಲ್ಲ ನನ್ನನ್ನು ಪ್ರೀತಿಯಿಂದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀರಿ ನಾನು ನಿಮ್ಮೆಲ್ಲರ ವಿಶ್ವಾಸಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದರು ಉಪಾಧ್ಯಕ್ಷ ಅರುಣ್ ದೇಸಾಯಿ ಮಾತನಾಡಿ ಕಳೆದ ಗ್ರಾಮ ಪಂಚಾಯಿತಿ ಅವಧಿಯಲ್ಲಿ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದೇನೆ ಈಗಲೂ ಉತ್ತಮ ಕೆಲಸ ಮಾಡುವ ಮೂಲಕ ಜನರ ಆಶಯವನ್ನ ಈಡೇರಿಸುತ್ತೇನೆ ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸದಾನಂದ ದಬಗಾರ್ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಕಾದ್ರೊಳ್ಳಿ ಸಾಂದರ್ಭಿಕವಾಗಿ ಮಾತನಾಡಿದರು ಚುನಾವಣಾಧಿಕಾರಿಯಾಗಿ ಈರಣ್ಣ ಸೂಳದಾರ್ ಕಾರ್ಯನಿರ್ವಹಿಸಿದರು ಈ ಸಂದರ್ಭದಲ್ಲಿ ಗಣ್ಯರಾದ ಆರ್ಎ ಭಟ್ ರವಿ ಆಳ್ಕೆ ಗಿರೀಶ್ ಹರಿಜನ್ ಗಣಪತಿ ಹೆಗಡೆ ಶಿವರಾಮ್ ಹೆಗಡೆ ಮಹೇಶ್ ಭಟ್ ಭಾರತಿ ಭಟ್ ಆರ್ವಿ ಭಟ್ ಮಂಜುನಾಥ್ ಭಾಗವತ್ ಇತರರು ಉಪಸ್ಥಿತರಿದ್ದರು कुंटा तालूकिन कडले क्रीडांगण जिला मटद लेदर बॉल क्रिकेट पंद्यावली निहाल लवेन कुंटा तंडवु गेलुवु साधिसुव मूलक मिड मैक ट्रॉफी पडेयितु कुमटा तालूकिन कडले गांधीवन क्रीडांगण करावळी स्पोर्ट्स क्लब वतियिंद फेब्रवरी 1 रिंद 8 रवरेगे नडेद जिला मटद लेदर बॉल क्रिकेट पंद्यावळियल्लि जिलेय विविध तालूकुगळिंद आगमिसिद 8 तंडगळु भागवहिसिद्दवु प्रतिनित्य 2 पंद्यावळि नडेदित्तु फेब्रवरी 8 रंदु नडेद फैनल पंद्यावळियल्लि निहाल 11 कुमटा हागू आरएसए मंकी तंडगळ नडुवे तीव्र हणाहणि नडेदित्तु टास् विन् आगि ब्याटिंग आय्दुकोंड आरएसए मंकी तंडवु 20 ओवर्गळल्लि 9 विकेट्गळ नष्टक्के 138 रन्गळन्नु कलेहाकित्तु 139 रन ನಿರ್ದಿಷ್ಟ ಗುರಿಯನ್ನು ಬೆನ್ನಟ್ಟಿದ ನಿಹಾಲ್ 11 ಕುಮಟಾ ತಂಡವು 19 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು 140 ರನ್ನುಗಳನ್ನು ಪಡೆಯುವ ಮೂಲಕ ಗೆಲುವಿನ ನಗೆ ಬೀರಿತು ನಿಹಾಲ್ 11 ತಂಡದ ರೋಚಕ ಆಟಕ್ಕೆ ಫಿದಾದ ಕ್ರಿಕೆಟ್ ಪ್ರೇಮಿಗಳು ಮೈದಾನಕ್ಕೆ ತೆರಳಿ ಶುಭಾಶಯ ಕೋರಿದರು ಅಲ್ಲದೆ ಕೆಲ ಕ್ರಿಕೆಟ್ ಪ್ರೇಮಿಗಳು ಮೈದಾನದಲ್ಲಿ ಕುಣಿದು ಕುಪ್ಪಳಿಸಿದರು ತೀವ್ರ ಪೈಪೋಟಿ ನಡೆಸಿದ ಆರ್ಎಸ್ಎ ಮಂಕಿ ತಂಡವು ರನ್ನರ್ ಅಪ್ ಆಗಿ ತೃಪ್ತಿ ಪಟ್ಟುಕೊಳ್ಳುವಂತಾಯಿತು ಬಳಿಕ ನಡೆದ ಸಮಾರೋಪ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡ ನಾರ್ತ್ ಕೆನರಾ ಮುಸ್ಲಿಂ ಯೂನಿಟ್ ಫೋರಂ ಜನರಲ್ ಸೆಕ್ರೆಟರಿ ಮೋಸಿಂ ಕಾಜಿ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಸುವುದು ಬಲು ಅಪರೂಪ ಅಂತ ಅಪರೂಪದ ಪಂದ್ಯಾವಳಿಯನ್ನು ನಮ್ಮ ಯುವಕರು ಅಚ್ಚುಕಟ್ಟಾಗಿ ಸಂಘಟಿಸಿರುವುದು ಖುಷಿಯ ಸಂಗತಿ ಇನ್ನು ಕ್ರಿಕೆಟ್ ಪಂದ್ಯಾವಳಿ ಎಲ್ಲಿಯೇ ನಡೆದರೂ ನಮ್ಮ ಯುವಕರ ಹೆಸರು ಕೇಳಿ ಬರುತ್ತದೆ ಎಂದರೆ ಅವರ ಆಟದ ಪ್ರದರ್ಶನ ಬಲು ರೋಚಕವಾಗಿರುವ ಜೊತೆಗೆ ಒಬ್ಬ ಅತ್ಯುತ್ತಮ ಆಟಗಾರರಾಗಿ ಪ್ರಸಿದ್ಧಿ ಗಳಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಇಂತ ಪಂದ್ಯಾವಳಿಗಳ ಮೂಲಕ ನಮ್ಮ ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುವ ಜೊತೆಗೆ ಹೊಸ ಅವಕಾಶಗಳೊಂದಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ ಎಂದು ಶುಭ ಹಾರೈಸಿದರು वो भी लेदर बॉल का बहुत अच्छे तरह से बहुत अच्छे निज़ाम से क्या काम किया है और कोई मतलब कोई डिस्प्यूट न होते हुए बहुत अच्छा रिजल्ट किया है और बच्चों ने अच्छा प्रदर्शन भी किया है और हमें बड़ी खुशी भी है कि हमारे बच्चे क्रिकेट के मैदान में और कबड्डी के मैदान में हर जगह हमारा नाम का
नाम आता है। कल तीन दिन से जो मंकी ग्राउंड में भी जो क्रिकेट ने जो क्रिकेट का जो बड़ा बहुत अच्छा प्रदर्शन हुआ था वहाँ पर भी हमारे लड़कों के नाम भी अच्छे आते रहे, बड़ी खुशी महसूस होती है। और यहाँ पर भी जो प्रदर्शन किया मंकी से भटकल से इधर उधर आके उनको भी मैं मुबारकबाद देता हूँ इस वक्त। और इस वक्त मैं सबसे पहली बात दोनों टीमों को भी मुबारकबाद देता हूँ कि दोनों टीमों ने भी अच्छा खेला है। जिस तरह हमारे नौजवान आज क्रिकेट के मैदान में और कबड्डी के मैदान में और किसी और मैदान में भी अच्छा प्रदर्शन कर रहे हैं, इसी तरह मैं यही कहूँगा कि अपने सामाजिक कामों में अपने कौम के कामों के अंदर भी इसी तरह एकजुट होकर अगर काम करेंगे तो इंशाल्लाह हमारी कौम इंशाल्लाह हर मरहले के अंदर हमें फाइट करते हुए आगे बढ़ते जाएगी। क्योंकि आज के हालात के अंदर हमको इत्तेफाक से मिलजुल कर रहकर काम करना बहुत जरूरी है। गुत्तेदार अमजद शेख मतना 8 दिन पंद्यवाली बहुत अच्छा संघटी हिंदे करावली स्पोर्ट्स क्लब न श्रम साकु ಿದೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಪಂದ್ಯಾವಳಿಯನ್ನು ಸಂಘಟಿಸುವ ಶಕ್ತಿ ತಮಗೆಲ್ಲ ದೊರೆಯಲಿ ಎಂದು ಅಮ್ಜದ್ ಅವರು ವಿನ್ನರ್ ಹಾಗೂ ರನ್ನರ್ ಅಪ್ ತಂಡಕ್ಕೆ ಶುಭ ಕೋರಿದರು. ಬಹುತ್ ಬಹುತ್ ಮುಬಾರಕ್ಬಾದ್ ದೇತಾ ಹೂ ಔರ್ ಸಾತ್ ದಿನ ಕಾ ಜೋ ಇನ್ಕಾ ಜೋ ಪ್ರೋಗ್ರಾಮ್ ಚಲಾ ವೋ ಬಹುತ್ ಹಿ ಬೆಹತರೀನ್ ಪ್ರೋಗ್ರಾಮ್ ಚಲಾ ಔರ್ ಅಚ್ಛೆ ಅಚ್ಛೆ ಪ್ರೋಗ್ರಾಮ್ ಕರಾವಳಿ ವಾಲೆ ದೇತೆ ಜಾ ರಹೆ ಹೈನ್ ಪಹಲೆ ಇನ್ಹೋನೆ ಏಕ್ ಅಕಾಡೆಮಿ ಕೋ ಎಸ್ಟಾಬ್ಲಿಶ್ ಕಿಯಾ ಉಸ್ ಅಕಾಡೆಮಿ ಮೇ ಭಿ ಅಚ್ಛಿ ಟ್ರೇನಿಂಗ್ ಕಿ ಜಾ ರಹಿ ಹೈ ಇನ್ಕಿ ಔರ್ ಇಸಿ ತರಹ ಅಭಿ ಏಕ್ ಲೀಗ್ ಮ್ಯಾಚ್ ಕೋ ಭಿ ಆರ್ಗನೈಜ್ ಕಿಯಾ जो आज जो निहाल 11 जो जीती है वो तमीम की जो टीम है इनके इनका क्रिकेट से बहुत बड़ा लगाव है। वो मंकी की जो टीम है वो हारी नहीं है, वो लास्ट तक भी अपना मैच को बहुत अच्छे खेले, ये हार कर भी जीती है। ಅತಿಥಿಯಾದ ಹೊಲನಗದ್ದೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ರಾಘವೇಂದ್ರ ಪಟ್ಗಾರ್ ಮಾತನಾಡಿ, ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ನಡುವೆ ಯಾವತ್ತೂ ಪ್ರೀತಿ ವಿಶ್ವಾಸ ಇದೆ. ಒಂದು ಕುಟುಂಬದಲ್ಲಿ ಹೇಗೆ ಕೆಲ ವಿಚಾರಗಳಿಗೆ ಗೊಂದಲಗಳು ಉಂಟಾಗುತ್ತದೆಯೋ ಹಾಗೆ ಹಿಂದೂ ಮುಸ್ಲಿಂ ನಡುವೆಯೂ ಕೆಲ ಗೊಂದಲ ಉಂಟಾಗುವುದು ಸಹಜ. ಆ ಗೊಂದಲಗಳನ್ನು ಬಗೆಹರಿಸಿಕೊಂಡು ನಾವು ಯಾವಾಗಲೂ ಸಹೋದರಂತೆ ಬಾಳಬೇಕು. ನಮ್ಮ ಒಗ್ಗಟ್ಟನ್ನು ಯಾರೂ ಮುರಿಯಲು ಸಾಧ್ಯವಿಲ್ಲ. ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ. ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮ ಸಂಪೂರ್ಣ ಸಹಕಾರವಿದೆ ಎಂದರು. ಒಂದು ಅದ್ಧೂರಿಯಾದ ಒಂದು ಕಾರ್ಯಕ್ರಮ ಈ ಮೈದಾನದಲ್ಲಿ. ನಾನು ಪಂಚಾಯತ್ ಅಧ್ಯಕ್ಷನಿರೋ ಟೈಮಲ್ಲಿ ನಾನು ಅದಕ್ಕೆ ಪರವಾನಿಗೆನ ಕೊಟ್ಟಿದ್ದೀನಿ. ನಮ್ಮ ಶಫೀರ್ ಬಸ್ ಇವರು ಭಾಳ ನನ್ನ ಆತ್ಮೀಯ ಒಂದು ನನ್ನ ಕುಟುಂಬ ಸ್ನೇಹಿತರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಶುಕುರ್ಬಾಯ್ ನಮ್ಮ ಅಮ್ಜದ್ ಎಲ್ಲರೂ ಕೂಡ ನನ್ನ ಆತ್ಮೀಯರೇ ಈ ವೇದಿಕೆಯಲ್ಲಿ ಇರೋದ್ರಿಂದ ನನಗಿದೊಂದು ಭಾಳ ಸಂತೋಷ ನಿಮ್ಮ ಜೊತೆ ಈ ವೇದಿಕೆಯನ್ನು ನಾನು ಹಂಚ್ಕೊಂಡಿದ್ದಕ್ಕೆ. ಹಾಗಾಗಿ ಇಸ್ತೀಮ ಕಾರ್ಯಕ್ರಮ ಆದಾಗಲೂ ಕೂಡ ನೀವು ಬಹಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದಿದ್ದೀರಿ. ಯಾವುದೇ ಒಂದು ಇಲ್ಲಿ ಪಬ್ಲಿಕ್ಕಿಗೆ ಏನೂ ತೊಡಕಾಗದ ರೀತಿಯಲ್ಲಿ ನೀವು ಮಾಡಿದ್ದೀರಿ. ಹಾಗಾಗಿ ನಿಮ್ಮ ಈ ಮುಸ್ಲಿಂ ಹಾಗೂ ನಮ್ಮ ಹಿಂದೂಗಳ ಬಾಂಧವ್ಯ ಇಲ್ಲಿ ಬಹಳ ಸುಂದರವಾಗಿದೆ ಅನ್ನೋದೇ ನಮಗೆ ಬಹಳ ಸಂತೋಷದ ವಿಚಾರ. ನಮ್ಮೊಳಗೆ ಯಾವುದೇ ಸಣ್ಣ ಪುಟ್ಟ ಗೊಂದಲಗಳು ಇವತ್ತು ಕುಟುಂಬದಲ್ಲೇ ಇರ್ತದೆ. ಇನ್ನು ಧರ್ಮಗಳಲ್ಲಿ ಬರೋದೇನು ದೊಡ್ಡ ವಿಚಾರ ಅಲ್ಲ. ಅದು ಬಂದಾಗಲೂ ಕೂಡ ಅದನ್ನು ಯಾವುದೇ ರೀತಿಯಲ್ಲಿ ತಾವು ಅದು ತಪ್ಪು ಅಂತ ತಿಳ್ಕೊಳ್ಳೋದಿಲ್ಲ. ನಾವು ಕೂಡ ಅಷ್ಟೇ, ನಿಮ್ಮ ಬಗ್ಗೆ ನಮಗೆ ಯಾವತ್ತೂ ಭೇದ ಭಾವಗಳು ಯಾವತ್ತೂ ಇಲ್ಲ. ಮುಸ್ಲಿಂ ಹಿಂದೂ ಎಲ್ಲ ಒಂದೇ, ಎಲ್ಲ ಮೈಯಲ್ಲಿ ಅರಿಯೋದು ಬ್ಲಡ್ ರೆಡ್ಡೇ. ಹಾಗಾಗಿ ಅದನ್ನು ಚೇಂಜ್ ಮಾಡೋಕ್ಕೆ ಯಾರ ಹತ್ರನೂ ಆಗೋದಿಲ್ಲ. ನಾವು ಮಾಡ್ಕೊಂಡಿರೋದಷ್ಟೇ. ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಈ ಮೈದಾನದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮಗಳು ನೀವು ನಡೆಯೋದಿದ್ರೆ ನಿಮ್ದು ನಮ್ಮ ಸಹಕಾರ ಯಾವತ್ತೂ ಇದೆ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಬಳಿಕ ಗಣ್ಯರೆಲ್ಲ ಸೇರಿ ಜಿಲ್ಲಾ ಮಟ್ಟದ ಲೆದರ್ ಬಾಲ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ನಿಹಾಲ್ 11 ಕುಮಟಾ ತಂಡಕ್ಕೆ ಆಕರ್ಷಕ ಮಿಡ್ಮ್ಯಾಕ್ ಟ್ರೋಫಿ ಜೊತೆಗೆ 25,000 ರೂಪಾಯಿ ನಗದು ಬಹುಮಾನ ವಿತರಿಸಿದರು. ಅಂತೆಯೇ ರನ್ನರ್ ಅಪ್ ಆದ ಆರ್ಎಸ್ಎ ಮಂಕಿ ತಂಡಕ್ಕೂ ಟ್ರೋಫಿ ಮತ್ತು 15,000 ರೂಪಾಯಿ ನಗದು ಪುರಸ್ಕಾರ ನೀಡಲಾಯಿತು. ನಿಹಾಲ್ 11 ತಂಡದ ನಜರುಲ್ಲಾ ಅಜ್ಗೇರಿ ಅವರು ಸರಣಿ ಶ್ರೇಷ್ಠ ಮತ್ತು ಪಂದ್ಯ ಶ್ರೇಷ್ಠ ಬಹುಮಾನ ಪಡೆದರು. ನಿಹಾಲ್ 11 ರ ರೋಷನ್ ಬೆಸ್ಟ್ ಬೌಲರ್ ಆದರೆ ಆರ್ಎಸ್ಎ ಮಂಕಿ ತಂಡದ ಡೊಮಿನಿಕ್ ಫರ್ನಾಂಡಿಸ್ ಬೆಸ್ಟ್ ಬ್ಯಾಟ್ಸ್ಮನ್ ಮತ್ತು ಬೆಸ್ಟ್ ವಿಕೆಟ್ ಕೀಪರ್ ಬಹುಮಾನವನ್ನ ನುಮಾಯರ್ ಸಾವತ್ ಪಡೆದರು. ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಿಂಗರ್ ಸಹೀದ್ ಸಾಬಾಜ್, ಜಮತುಲ್ಲಾ ಮುಸ್ಲಿಮಿನ್ ಅಧ್ಯಕ್ಷ ಮೊಹಮ್ಮದ್ ಶಫಿ ಶೇಖ್, ಕರಾವಳಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ನಾಸೀರ್ ಕೊಟೆಬಾಗಿಲ್, ಕುಮ್ಟಾ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷ ಅಕ್ಬರ್ ಮುಲ್ಲಾ, ಉಪಾಧ್ಯಕ್ಷ ಅಬ್ದುಲ್ ಸುಕೂರ್ ಸಾಬ್, ಐಟಿ ಇಂಜಿನಿಯರ್ ತಮೀಮ್ ಶೇಖ್, ಇಫ್ತಿಹಾರ್ ಶೇಖ್, ಅಮ್ಜದ್ ಮಾಲಿ, ನಾದಿಮ್ ಶೇಖ್ ಇತರರು ಇದ್ದರು. ಈಗ ನೋಡೋಣ ಶಾರ್ಟ್ ಬ್ರೇಕ್. ಬ್ರೇಕ್ ನಂತರ ಮುಂದುವರಿಯುವುದು ಕೇಂದ್ರ ಪ್ಲಸ್ ನ್ಯೂಸ್. ಸಾರ್ವಜನಿಕ ಪ್ರಕಟಣೆ. ಕುಮಟಾ ಪುರಸಭೆಯಿಂದ ಕುಡಿಯುವ ನೀರಿನ ಸಂಪರ್ಕವನ್ನ ಪಡೆದುಕೊಂಡಿದ್ದು, ಆದರೆ 2020-21 ಸಾಲಿನ ನೀರಿನ ಶುಲ್ಕ ಸೇರಿದಂತೆ ಹಿಂದಿನ ನೀರಿನ ಶುಲ್ಕ ಸಂದಾಯಿಸದೇ ಇರುವ ಬಾಕಿದಾರರಿಗೆ ತಿಳಿಯಪಡಿಸುವುದೇನೆಂದರೆ, ನೀರಿನ ಶುಲ್ಕದ ಕಾರ್ಡುಗಳನ್ನು ಕಾಲೋಚಿತಗೊಳಿಸಿಕೊಂಡು ದಿನಾಂಕ 25/2/2021 ಬಾಕಿ ಇರುವ ನೀರಿನ ಶುಲ್ಕವನ್ನು ಈ ಕಚೇರಿಗೆ ಸಂದಾಯಿಸುವಂತೆ ಅಂತಿಮವಾಗಿ ಆದೇಶಿಸಿದೆ. ಹಾಗೂ ಪುರಸಭೆಯ ಸಿಬ್ಬಂದಿಗಳು ನಿಮ್ಮಲ್ಲಿ ಬಂದು ವಿಚಾರಿಸಿದಾಗ ಕಾಲೋಚಿತಗೊಂಡ ನೀರಿನ ಶುಲ್ಕದ ಕಾರ್ಡ್ಗಳನ್ನು ಪರಿಶೀಲನೆಗೆ ನೀಡತಕ್ಕದ್ದು, ತಪ್ಪಿದ್ದಲ್ಲಿ ನೀರಿನ ಸಂಪರ್ಕವನ್ನು ಶಾಶ್ವತವಾಗಿ ಸ್ಥಗಿತಗೊಳಿಸಿ ಹಾಗೆಯೇ ಬಾಕಿ ಉಳಿಸಿಕೊಂಡಿರುವವರ ಹೆಸರನ್ನು ಸಾರ್ವಜನಿಕವಾಗಿ ಪ್ರಕಟಿಸಲಾಗುವುದು ಮತ್ತು ಕಾನೂನಿನಂತೆ ವಸೂಲಿಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಯಪಡಿಸಿದೆ. ಮುಖ್ಯಾಧಿಕಾರಿ ಪುರಸಭೆ ಕುಮಟಾ.
ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಡಿಸೈನ್ಗಳ ಅತ್ಯಾಕರ್ಷಕ ಸಾರಿಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಶಿರಾಲಿ ಭಟ್ಕಳ. ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಸಾರಿಗಳಾದ ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಡ್ರೆಸ್ಗಳು ಕೂಡ ಅತ್ಯಾಕರ್ಷಕ ದರದಲ್ಲಿ ಖರೀದಿಸಬಹುದು. ಬಾಬಾ ಸೂಟ್ಸ್, ಚುಡಿದಾರ, ರೆಡಿಮೇಡ್ ಡ್ರೆಸ್, ಶರ್ಟ್, ಟೀಶರ್ಟ್, ಜೀನ್ಸ್ ಪ್ಯಾಂಟ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ ಶೇಕಡಾ 25-30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, NH66 ಮುಖ್ಯ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ ನ ಮಳಿಗೆ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೆಸ್, ಕುಮಟಾ. ನಮ್ಮಲ್ಲಿ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಸೇರಿದಂತೆ ಕಂಪ್ಯೂಟರ್ನ ಬಿಡಿ ಭಾಗಗಳು ದೊರೆಯುತ್ತದೆ. ಗುಣಮಟ್ಟದ ಕಂಪ್ಯೂಟರ್ ಸರ್ವಿಸ್ ನೀಡುವ ಜೊತೆಗೆ ಸಿಸಿ ಕ್ಯಾಮೆರಾಗಳ ಇನ್ಸ್ಟಾಲೇಷನ್ ಮಾಡಿಕೊಡಲಾಗುವುದು. ರೀಸನೇಬಲ್ ದರದ ಜೊತೆಗೆ ಗುಣಮಟ್ಟದ ಕಂಪ್ಯೂಟರ್ನ ಬಿಡಿ ಭಾಗಗಳಿಗೆ ನಿಗದಿತ ವಾರಂಟಿ ನೀಡಲಾಗುವುದು. ಒಮ್ಮೆ ಭೇಟಿ ನೀಡಿ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೆಸ್, ಕೆವಿ ಶೆಟ್ಟಿ ಬಿಲ್ಡಿಂಗ್, ನೆಲ್ಲಿಕೇರಿ, ಹಳೆ ಬಸ್ ನಿಲ್ದಾಣ ರಸ್ತೆ, ಕುಮಟಾ. ಸಂಪರ್ಕಿಸಿರಿ ಮಾಲೀಕರು ಗಣೇಶ್ ಶೆಟ್ಟಿ. ಮೊಬೈಲ್ ಸಂಖ್ಯೆ 9901161204. ತೈಲೋತ್ಪನ್ನಗಳ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿರುವ ಈ ಸಂದರ್ಭದಲ್ಲಿ ವಿದ್ಯುತ್ ಚಾಲಿತ ವಾಹನಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟು ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡುವತ್ತ ಪಾದಾರ್ಪಣೆ ಮಾಡುತ್ತಿದೆ. ಪೆಟ್ರೋಲ್ ವಾಹನಕ್ಕೆ ಹೇಳಿ ಗುಡ್ ಬೈ, ಇಲೆಕ್ಟ್ರಿಕ್ ವಾಹನಕ್ಕೆ ಹೇಳಿ ಹಾಯ್ ಹಾಯ್. ವಿದ್ಯುತ್ ಚಾಲಿತ ಬೈಕ್ ಖರೀದಿಸಿದರೆ ಪೆಟ್ರೋಲ್ ವಾಹನಕ್ಕೆ ಹೇಳಬಹುದು ಬೈ ಬೈ. ಇಲೆಕ್ಟ್ರಿಕ್ ಬೈಕ್ಗಳು ಯಾವುದೇ ರೀತಿಯಲ್ಲೂ ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಇನ್ನಾವುದೇ ರೀತಿಯ ತೈಲೋತ್ಪನ್ನ ಬಳಕೆಯಾಗದೇ ಇರುವುದರಿಂದ, ಕೇವಲ ಬ್ಯಾಟರಿ ಮೂಲಕ ಚಾಲನೆ ಪಡೆಯುವುದರಿಂದ ಶಬ್ದ ಮಾಲಿನ್ಯ, ವಾಯುಮಾಲಿನ್ಯವೂ ಇಲ್ಲವಾಗಿದೆ. ಈ ನಿಟ್ಟಿನಲ್ಲಿ ಬೈಕ್ ಗ್ರಾಹಕ ಸ್ನೇಹಿಯೂ ಪರಿಸರ ಸ್ನೇಹಿಯೂ ಆಗಿ ಗುರುತಿಸಿಕೊಂಡು ಹೊಸ ಕ್ರೇಜ್ ಹುಟ್ಟುಹಾಕಿದೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಹೆಚ್ಚು ವೈಶಿಷ್ಟ್ಯತೆ, ಹೆಚ್ಚು ಮೈಲೇಜ್ ಅತ್ಯಾಕರ್ಷಕ ರೀತಿಯಲ್ಲಿ ಮೂಡಿಬಂದಿದೆ. ಗ್ರಾಹಕರು ತಮ್ಮ ಮನೆಯಲ್ಲಿರುವ ವಿದ್ಯುತ್ತಿನಿಂದ ನೇರವಾಗಿ ಬೈಕ್ ಚಾರ್ಜ್ ಮಾಡಿ ಅಥವಾ ಬ್ಯಾಟರಿಯನ್ನು ಮಾತ್ರ ತೆಗೆದು ಸುಲಭವಾಗಿ ಚಾರ್ಜ್ ಮಾಡಿ ಓಡಿಸಬಹುದಾದ ವಾಹನ. ಬ್ಯಾಟರಿ ಫುಲ್ ಚಾರ್ಜ್ ಆಗಲು 3-4 ಗಂಟೆಯ ಸಮಯ ತೆಗೆದುಕೊಳ್ಳುತ್ತದೆ. ಒಮ್ಮೆ ಚಾರ್ಜ್ ಮಾಡಿದರೆ 100-120 ಕಿಲೋಮೀಟರ್ ಚಲಿಸಬಹುದಾಗಿದೆ. ವಾಹನದ ವೇಗ ಪ್ರತಿ ಗಂಟೆಗೆ 70-75 ಕಿಲೋಮೀಟರ್ ಆಗಿದೆ. ನಿಮ್ಮ ವಾಹನವನ್ನು ಎಕ್ಸ್ಚೇಂಜ್ ಮಾಡಿ ವಿದ್ಯುತ್ ಚಾಲಿತ ವಾಹನವಾಗಿ ಬದಲಾಯಿಸಿಕೊಳ್ಳಿ. ಸಂಪರ್ಕಿಸಿ ರಾಜೇಶ್ ನಾಯ್ಕ್. ಮೊಬೈಲ್ ಸಂಖ್ಯೆ 9902515809 ಹಾಗೂ 9481785809. ವಿಳಾಸ: ಶ್ರೀ ವೆಂಕಟೇಶ್ವರ ಸ್ಮಾರ್ಟ್ ಸಿಟಿ ಮೋಟರ್ಸ್, ಜಾಲಿ ರೋಡ್, ಮೊಹಮ್ಮದ್ ಕಾಂಪ್ಲೆಕ್ಸ್, ನಿಯರ್ ಪೊಲೀಸ್ ಸ್ಟೇಷನ್, ಭಟ್ಕಳ. ಹಿಂದೆ ಭೇಟಿ ನೀಡಿ ನಿಮ್ಮ ಆಯ್ಕೆಯ ವಾಹನ ಖರೀದಿಸಿ. ಬ್ರ್ಯಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರಿಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. Quality, creativity, technology, choice is yours. Swagat Jewelers. Ha 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 ha
25ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ ಜೇಮ್ಸ್ ಸ್ಟೋನ್ಸ್ ಬಂಗಾರದ ಆಭರಣಗಳು ಬೆಳ್ಳಿಯ ಆಭರಣಗಳು ಆಲ್ ಇನ್ ಒನ್ ಶಾಪ್ ಸ್ವಾಗತ್ ಜುವೆಲ್ಸ್ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ ಸುವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ ಇದು ಸೀಮಿತ ಅವಧಿಯ ಕೊಡುಗೆ ಹಿಂದೆ ಭೇಟಿ ನೀಡಿ ಸ್ವಾಗತ್ ಜುವೆಲ್ಸ್ ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜುವೆಲ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ ಸ್ವಾಗತ್ ಜುವೆಲ್ಸ್ ನಂಬರ್ 1277 ಕುಟೀನೋ ರೋಡ್ ಕಾರವಾರ ಫೋನ್ ನಂಬರ್ 2211169 ಸ್ಮೂತ್ ಅಂಡ್ ಕಂಫರ್ಟ್ ಡ್ರೈವ್ ಗೆ ಪ್ರಸಿದ್ಧವಾದ ರೆನಾಲ್ಡ್ ಕಾರ್ ಶೋರೂಮ್ ಹೊನ್ನಾವರ ನಮ್ಮಲ್ಲಿ ಪ್ರತಿಷ್ಠಿತ ರೆನಾಲ್ಡ್ ಕಂಪನಿಯ ಟ್ರೈಬರ್ ವಿಡ್ ಡಸ್ಟರ್ ಮಾಡೆಲ್ಗಳು ವಿಭಿನ್ನ ಕಲರ್ಸ್ ಗಳಲ್ಲಿ ಲಭ್ಯ ಸ್ಮೂತ್ ಡ್ರೈವ್ ಕಂಫರ್ಟ್ ಡ್ರೈವ್ ಹೆಚ್ಚು ಸಿಟಿಂಗ್ ಕೆಪಾಸಿಟಿ ಜೊತೆಗೆ ಉತ್ತಮ ಮೈಲೇಜ್ ನೀಡಲಿದೆ ನಿಮಗೆ ಇಷ್ಟವಾದ ರೆನಾಲ್ಡ್ ಕಾರುಗಳಿಗೆ ಬೆಸ್ಟ್ ಪ್ರೈಸ್ ನೀಡಲಾಗುವುದು ಎಕ್ಸ್ಚೇಂಜ್ ಆಫರ್ ಜೊತೆಗೆ ಸ್ಥಳದಲ್ಲೇ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು ಅತ್ಯುತ್ತಮ ಗುಣಮಟ್ಟದ ಮತ್ತು ಗ್ರಾಹಕರ ಬಜೆಟ್ಗೆ ಹೊಂದುವಂತಹ ರೆನಾಲ್ಡ್ ಕಾರ್ಗಳನ್ನು ಖರೀದಿಸಲು ಒಮ್ಮೆ ಭೇಟಿ ನೀಡಿ ರೆನಾಲ್ಡ್ ಕಾರ್ ಶೋರೂಮ್ ಎಂಎ ಪೈಲ್ ಮೇನ್ ರೋಡ್ ಹೊನ್ನಾವರ ಸಂಪರ್ಕಿಸಿ ಮಂಜುನಾಥ್ ನಾಯ್ಕ್ ಮೊಬೈಲ್ ಸಂಖ್ಯೆ 7022044164 ಕಾರವಾರ ನಗರಸಭೆ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿರುದ್ಧ ಆದೇಶಿಸಿರುವ ತನಿಖೆಯನ್ನು ಪಾರದರ್ಶಕವಾಗಿ ನಡೆಸುವಂತೆ ಒತ್ತಾಯಿಸಿ ಕರವೇ ಜಿಲ್ಲಾ ಸಮಿತಿಯು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿತು ಕಾರವಾರ ನಗರಸಭೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ವರ್ಗಾವಣೆ ಹಾಗೂ ಅವರ ವಿರುದ್ಧ ಆದೇಶಿಸಿರುವ ತನಿಖೆಯನ್ನು ಪಾರದರ್ಶಕವಾಗಿ ನಡೆಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಕಾರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್ ಅವರಿಗೆ ಮಂಗಳವಾರ ಮನವಿ ಸಲ್ಲಿಸಿದರು ಕಾರವಾರ ನಗರಸಭೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿರುದ್ಧ ನಮ್ಮ ಸಂಘಟನೆಯ ಕಾರವಾರ ನಗರ ಘಟಕದ ಅಧ್ಯಕ್ಷ ಅಂತೋನಿ ಫರ್ನಾಂಡಿಸ್ ಅವರು ಕೆಲವೊಂದು ವಿಚಾರದಲ್ಲಿ ತನಿಖೆ ಮಾಡುವಂತೆ ಸಲ್ಲಿಸಿದ ಅರ್ಜಿಗೆ ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶಿಸಿರುವ ಬಗ್ಗೆ ಪತ್ರಿಕಾ ಹೇಳಿಕೆ ನೀಡಲಾಗಿದೆ ಎಂದು ಭಾಸ್ಕರ್ ಪಟ್ಕಾರ್ ತಿಳಿಸಿದ್ದಾರೆ ತನಿಖಾ ಹಂತದಲ್ಲಿರುವ ಅಧಿಕಾರಿಯ ಅದೇ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ತನಿಖೆಗೆ ತೊಂದರೆಯಾಗಬಹುದು ದಯವಿಟ್ಟು ಈ ಅಧಿಕಾರಿಯನ್ನು ತನಿಖೆ ಮುಗಿಯುವ ತನಕ ಈ ಸ್ಥಳದಿಂದ ಬೇರೆ ಕಡೆಗೆ ವರ್ಗಾಯಿಸುವುದರಿಂದ ತನಿಖೆಗೆ ಸಹಾಯವಾಗಲಿದೆ ಹಾಗೂ ಪಾರದರ್ಶಕವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಕೆಲವೊಂದು ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇದೆ ಎನ್ನುವುದನ್ನ ನಾವು ಮಾಹಿತಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳನ್ನು ಅದನ್ನು ಆದೇಶ ಮಾಡಿದ್ದಾರೆ ಅವರು ಭ್ರಷ್ಟಾಚಾರಿ ಅಂತೇಳಿ ನಾವೀಗ ಹೇಳುವುದಿಲ್ಲ ಆದರೆ ತನಿಖೆ ಮಾಡಿ ಅವರ ರಿಪೋರ್ಟ್ ಅವರು ಏನು ವರದಿ ಬಂದ ನಂತರ ನಾವು ಅದನ್ನು ಹೇಳ್ತೇವೆ ಆದರೆ ವರದಿ ಬರೋ ತನಕ ಆ ಒಂದು ಅಧಿಕಾರಿಯನ್ನು ಆ ಒಂದು ಜಾಗದಲ್ಲಿ ಇರಕೂಡ್ದು ವರ್ಗಾಯಿಸಬೇಕು ತನಿಖೆ ಕರೆಕ್ಟಾಗಿ ಬಂದರೆ ಖಂಡಿತ ಅವರು ಮುಂದುವರಲಿ ನಾವು ಅದಕ್ಕೆ ವಿರೋಧ ಇಲ್ಲ ಕಾರವಾರ ಕಿಮ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ನಿರಜ ಟಿಜಿಗೆ ಬೆಂಗಳೂರಿನ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಚಿನ್ನದ ಪದಕ ನೀಡಿ ಗೌರವಿಸಿದೆ ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ನೀರಜ ಟಿಜಿ ಅವರಿಗೆ ಬೆಂಗಳೂರಿನ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಚಿನ್ನದ ಪದಕ ನೀಡಿ ಗೌರವಿಸಿದೆ ಮೂಲತಃ ಕೇರಳದವರಾಗಿರುವ ಡಾಕ್ಟರ್ ನೀರಜ ಬೆಂಗಳೂರಿನ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ನೇತ್ರಶಾಸ್ತ್ರದಲ್ಲಿ ಮಾಸ್ಟರ್ ಆಫ್ ಸರ್ಜರಿ ಮಾಡಿದ್ದು ಕರ್ನಾಟಕದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ನಡೆಸಿದ ಇದೇ ವಿಭಾಗದ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯುವ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇವರಿಗೆ ಇತ್ತೀಚೆಗೆ ಬೆಂಗಳೂರಿನ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ನಡೆದ ಸಮಾರಂಭದಲ್ಲಿ ವೈದ್ಯಕೀಯ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಉಪಕುಲಪತಿ ಡಾಕ್ಟರ್ ಎಸ್ ಸಚ್ಚಿದಾನಂದ ಅವರು ಚಿನ್ನದ ಪದಕ ಹಾಗೂ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಿದರು ಡಾಕ್ಟರ್ ನೀರಜ ಅವರು ಪ್ರಸ್ತುತ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಿಮ್ಸ್ನ ಮುಖ್ಯಸ್ಥರು ಆಡಳಿತ ವರ್ಗದವರು ಹಾಗೂ ಸಿಬ್ಬಂದಿ ಅವರಿಗೆ ಅಭಿನಂದಿಸಿದ್ದಾರೆ ಈಗ ನೋಡೋಣ ಶಾರ್ಟ್ ಬ್ರೇಕ್ ಬ್ರೇಕ್ ನಂತರ ಮುಂದುವರಿಯುವುದು ಕೇಂದ್ರ ಪ್ಲಸ್ ನ್ಯೂಸ್ ಕಲರ್ ಪ್ರಿಂಟ್ ಲೇಸರ್ ಕಟಿಂಗ್ ಎಸಿಪಿ ವರ್ಕ್ ಸೇರಿದಂತೆ ವಿಭಿನ್ನ ಡಿಸೈನ್ ಬೋರ್ಡ್ಗಳನ್ನು ಸಿದ್ಧಪಡಿಸುವಲ್ಲಿ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿರುವ ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್ ಅಂಕೋಲಾ ನಮ್ಮಲ್ಲಿ ಎಲ್ಲ ತರಹದ ಅಂಗಡಿಯ ಬೋರ್ಡ್ಗಳು ಲೈಟಿಂಗ್ ಬೋರ್ಡ್ ಫ್ರಂಟ್ ಅಂಡ್ ಬ್ಯಾಕ್ ಲೈಟ್ಗಳು ಎಲ್ಲ ಕಾರ್ಯಕ್ರಮಗಳಿಗೆ ಅಗತ್ಯವಾದ ಬ್ಯಾನರ್ ಪೋಸ್ಟರ್ಗಳನ್ನು ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು ಮನೆಯ ಅಂದ ಹೆಚ್ಚಿಸುವ ಹೈಕ್ವಾಲಿಟಿ ವಾಲ್ಪೇಪರ್ ಪ್ರಿಂಟ್ ಮಾಡಿಕೊಡಲಾಗುವುದು ಲೇಸರ್ ಕಟಿಂಗ್ ಮೂಲಕ ಎಲ್ಇಡಿ ಬೋರ್ಡ್ ನಂಬರ್ ಪ್ಲೇಟ್ ಹೋಮ್ ಅಂಡ್ ಆಫೀಸ್ ನೇಮ್ ಪ್ಲೇಟ್ ಎಲ್ಲ ರೀತಿಯ ವಾಹನಗಳಿಗೂ ಅಗತ್ಯವಾದ ನಂಬರ್ ಪ್ಲೇಟ್ ಅನ್ನು ಅತಿ ಕಡಿಮೆ ದರದಲ್ಲಿ ಅಳವಡಿಸಿಕೊಡಲಾಗುವುದು ಅಲ್ಲದೆ ಕಾರು ಡೆಕೋರೇಷನ್ ಮಾಡಿ ಕೊಡಲಾಗುವುದು
3M ಕಟಿಂಗ್ ಮಷಿನ್ ಮೂಲಕ ಹೈವೇ ನ್ಯಾಷನಲ್ ಹೈವೇ ಡೈರೆಕ್ಷನ್ ಬೋರ್ಡ್ ಆಫೀಸ್ ಡೈರೆಕ್ಷನ್ ಸೇರಿದಂತೆ ನೇವಿ 3M ಕಟಿಂಗ್ ವರ್ಕ್ ನೇವಿ ಕಾಂಟ್ರಾಕ್ಟ್ ಕೂಡ ಮಾಡಿಕೊಡಲಾಗುವುದು ಎಲ್ಲಾ ರೀತಿಯ ಹೋಟೆಲ್ ಆಫೀಸ್ ಶಾಪ್ಗಳಿಗೆ ಅಗತ್ಯವಾದ ಎಸಿಪಿ ವರ್ಕ್ ಮತ್ತು ಎಲ್ಇಡಿ ಬೋರ್ಡ್ ಮಾಡಿಕೊಡಲಾಗುವುದು ಅಲ್ಲದೆ ಬೈಕ್ ಕಾರುಗಳಿಗೆ ಡುಪ್ಲಿಕೇಟ್ ಕೀ ಡುಪ್ಲಿಕೇಟ್ ಐಡಿ ಕಾರ್ಡ್ ಲೈಸೆನ್ಸ್ ಮಾಡಿಕೊಡಲಾಗುವುದು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಂದಂತಹ ಕಲರ್ ಜೆಟ್ ಎಕೋಸೋಲೆಟ್ ಮಷಿನ್ ಮತ್ತು ಹೈ ಕ್ವಾಲಿಟಿ ಪ್ರಿಂಟ್ ಮಷಿನ್ ನಮ್ಮಲ್ಲಿ ಇರುವುದರಿಂದ ಪ್ರಿಂಟಿಂಗ್ ಕ್ವಾಲಿಟಿ ಅತ್ಯಾಕರ್ಷಕವಾಗಿದೆ ಹಿಂದೆ ಭೇಟಿ ನೀಡಿ ರಾಘವಿ ಆರ್ಟ್ಸ್ ಆ್ಯಂಡ್ ಫ್ಲಾಕ್ಸ್ ಪ್ರಿಂಟ್ ನಿಯರ್ ಪಿಎಂ ಹೈಸ್ಕೂಲ್ ಅಂಕೋಲಾ ಮೊಬೈಲ್ ಸಂಖ್ಯೆ 9845025728 ಹಾಗೂ 8123328396 ದೂರವಾಣಿ ಸಂಖ್ಯೆ 08388293558 ವಿಭಿನ್ನ ಡಿಸೈನ್ಗಳ ಆಕರ್ಷಕ ಬಟ್ಟೆಗಳ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರ ಬೃಹತ್ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್ ಶಿರಾಲಿ ಭಟ್ಕಳ ನಮ್ಮಲ್ಲಿ ಮದುವೆ ಜವಳಿ ಸೀರೆಗಳು ಕಾಂಚೀವರಂ ಸಿಲ್ಕ್ಸ್ ಬೆಂಗಳೂರು ಸಿಲ್ಕ್ಸ್ ಮೈಸೂರು ಸಿಲ್ಕ್ಸ್ ಫ್ಯಾನ್ಸಿ ಸಾರಿ ಬನಾರಸ್ ಸಾರಿ ಕಾಟನ್ ಸಾರಿ ಸೂಟಿಂಗ್ ಶರ್ಟಿಂಗ್ ಡ್ರೆಸ್ ಮೆಟೀರಿಯಲ್ಸ್ ಬಾಬಾ ಸೂಟ್ಸ್ ಚುಡಿದಾರ ಮಕ್ಕಳ ಡ್ರೆಸ್ ಫ್ರಾಕ್ ರೆಡಿಮೇಡ್ ಡ್ರೆಸ್ ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿವಿಧ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳು ವೆರೈಟಿ ಸಾರಿಗಳು ಆಕರ್ಷಕ ದರದಲ್ಲಿ ದೊರೆಯುತ್ತದೆ ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ ಶೇಕಡಾ 25-30% ರಿಯಾಯಿತಿ ನೀಡಲಾಗುವುದು ಇಂದೇ ಭೇಟಿ ನೀಡಿ ಜಯಲಕ್ಷ್ಮಿ ಸಿಲ್ಕ್ಸ್ ಚಿತ್ರಾಪುರ ರಸ್ತೆ ಶಿರಾಲಿ ಭಟ್ಕಳ ಮೊಬೈಲ್ ಸಂಖ್ಯೆ 7019092378 ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ ಔಷಧಿ ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಉಂಟು ಚೆಕಪ್ ಮಾಡಿಸಿ 2 ವಾರಗಳಿಗಿಂತ ಹೆಚ್ಚು ದೀರ್ಘಾವಧಿಯ ಕೆಮ್ಮು ಕಫ ಜ್ವರ ತೂಕದಲ್ಲಿ ಇಳಿಕೆ ಹಸಿವೆಯಾಗದಿರುವುದು ಕುತ್ತಿಗೆ ಗಂಕುಳ ಸಂಧಿಗಳಲ್ಲಿ ಗಂಟುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಇಂತಹ ಲಕ್ಷಣಗಳಿದ್ದಲ್ಲಿ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ತಪಾಸಣೆ ಮಾಡಿಸಿಕೊಳ್ಳಿ ಕ್ಷಯರೋಗ ತಪಾಸಣೆ ಮಾಡಿಸಿಕೊಳ್ಳಲು ವೈದ್ಯರು ಮನೆಗೆ ಭೇಟಿ ನೀಡುವ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಕಾರ್ಯಕರ್ತೆಯರಿಂದ ಸಲಹೆಗಳನ್ನು ಪಡೆಯಬಹುದು ನೆನಪಿಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯರೋಗ ಸಂಬಂಧಿತ ಚಿಕಿತ್ಸೆ ಸಂಪೂರ್ಣ ಉಚಿತ ಸರಿಯಾದ ಚಿಕಿತ್ಸೆಯಿಂದ ಕ್ಷಯರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದು ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡದ ಪ್ರಕಟಣೆಯಾಗಿದೆ ಕಟ್ಟಡ ಕಾಮಗಾರಿಗಳಿಗೆ ಅಗತ್ಯವಾದ ಸಾಮಗ್ರಿಗಳ ಬೃಹತ್ ಮಳಿಗೆ ನೈಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್ ಅಳವೇಕೋಡಿ ಕುಮಟಾ ನಮ್ಮಲ್ಲಿ ಮನೆ ಸೇರಿದಂತೆ ವಿವಿಧ ಕಟ್ಟಡಗಳ ಕಾಮಗಾರಿಗಳಿಗೆ ಅಗತ್ಯವಾದ ಸಿಮೆಂಟ್ ಸ್ಟೀಲ್ ರಾಡ್ ಶೀಟ್ಸ್ ವಾಟರ್ ಟ್ಯಾಂಕ್ ಕಬ್ಬಿಣದ ರಾಡ್ ಸಿಮೆಂಟ್ ಬ್ಲಾಕ್ ಇಟ್ಟಂಗಿ ಪೈಪ್ಗಳು ಕಿಚನ್ ಬೇಸಿನ್ ಬಾತ್ರೂಮ್ ಟಾಯ್ಲೆಟ್ನ ಸಾಮಗ್ರಿಗಳು ಸೇರಿದಂತೆ ಕಟ್ಟಡಗಳ ನಿರ್ಮಾಣಕ್ಕೆ ಸಂಬಂಧಿಸಿ ಎಲ್ಲಾ ಸಾಮಗ್ರಿಗಳು ಲಭ್ಯ ರಿಸನೇಬಲ್ ರೇಟ್ನಲ್ಲಿ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಪೂರೈಸಲಾಗುವುದು ಭೇಟಿ ನೀಡಿ ನೈಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್ ಅಳವೇಕೋಡಿ NH66 ಕುಮಟಾ ಸಂಪರ್ಕಿಸಿ 8867223234 ಹಾಗೂ 6362896522 ಮಿಥುನ್ ಎಂಟರ್ಪ್ರೈಸಸ್ ಹೌಸ್ ಆಫ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಟಿವಿ ಫ್ರಿಡ್ಜ್ ವಾಷಿಂಗ್ ಮಷೀನ್ ಮಿಕ್ಸರ್ ಗ್ರೈಂಡರ್ ಇನ್ನಿತರ ಹೋಮ್ ಅಪ್ಲೈನ್ಸಸ್ ನ ಬೃಹತ್ ಮಳಿಗೆ ಮಿಥುನ್ ಎಂಟರ್ಪ್ರೈಸಸ್ ಲ್ಯಾಪ್ಟಾಪ್ ಮೈಕ್ರೋ ಓವನ್ ಹೋಮ್ ಥಿಯೇಟರ್ ಕ್ಯಾಮರಾಗಳಿಗೆ ಉತ್ತಮ ಆಫರ್ಗಳು ನಮ್ಮಲ್ಲಿ ಲಭ್ಯ ಹಾಗೂ ಇನ್ನೂ ಹಲವು ಆಫರ್ಗಳಿಗಾಗಿ ಮಿಥುನ್ ಎಂಟರ್ಪ್ರೈಸಸ್ ಸಂಪರ್ಕಿಸಿ ಮಿಥುನ್ ಎಂಟರ್ಪ್ರೈಸಸ್ ಕಾರವಾರ ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲ್ಲರ್ಸ್ ಕಾರವಾರ ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜುವೆಲ್ಲರಿಗಳು ಲಭ್ಯ ಗೋಲ್ಡ್ ಚೈನ್ ನೆಕ್ಲೆಸ್ ಬಳೆ ರಿಂಗ್ಗಳು ಇಯರಿಂಗ್ ಡೈಮಂಡ್ ಜುವೆಲ್ಲರಿ ಸೇರಿದಂತೆ ಐಜಿಐ ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ ಟೆಂಪಲ್ ಜ್ಯುವೆಲರಿ ಲೈಟ್ ವೆಯ್ಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು ಹಾಗಾದರೆ ತಡೆಯಕ್ಕೆ ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಸಲ್ಮಾನ್ ಆರ್ಕೇಡ್
ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಎಂದೇ ಭೇಟಿ ನೀಡಿ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ 34 ವರ್ಷಗಳಿಂದ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಎಲೆಕ್ಟ್ರಾನಿಕ್ಸ್, ಗೃಹೋಪಯೋಗಿ ವಸ್ತುಗಳ ಬೃಹತ್ ಶೋರೂಮ್ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಮೈಕ್ರೋ ಓವೆನ್, ಪ್ಯಾನ್, ಕೂಲರ್, ಗ್ಯಾಸ್ ಸ್ಟೌವ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ವಾಟರ್ ಪ್ಯೂರಿಫೈಯರ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆ ಸಾಮಗ್ರಿಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ. ಟೂರಿಸ್ಟ್, ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಗ್, ಸೈಡ್ ಬ್ಯಾಗ್ ಸೇರಿದಂತೆ ಇನ್ನಿತರೆ ಹೋಮ್ ಅಪ್ಲಯನ್ಸ್ ಲಭ್ಯ. ರಿಸನೇಬಲ್ ರೇಟ್, ಫ್ರೀ ಡೆಲಿವರಿ ಸರ್ವಿಸ್, ಇನ್ನೆಲ್ಲೂ ದೊರೆಯದ ಸ್ಪೆಷಲ್ ಆಫರ್. ಸುಲಭ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ವಿಶ್ವಾರ್ಹ ಸೇವೆಯೇ ತಮ್ಮ ಗುರಿಯಾಗಿಸಿಕೊಂಡಿರುವ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ಒಮ್ಮೆ ಭೇಟಿ ನೀಡಿ. ನಿಮಗಿಷ್ಟವಾದ ಗೃಹೋಪಯೋಗಿ ಸಾಮಗ್ರಿಗಳನ್ನು ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ವಿಳಾಸ ಶ್ರೀಜಿ ಟ್ರೋನಿಕ್ಸ್, ಕೋಲ್ಡ್ ರೋಡ್, ಕಾರವಾರ. ದೂರವಾಣಿ ಸಂಖ್ಯೆ 08382226038. ಮೊಬೈಲ್ ಸಂಖ್ಯೆ 9036444404 ಹಾಗೂ ಶ್ರೀಜಿ ಹೌಸ್, ಹಬ್ಬುವಾಡ, ಕಾರವಾರ. ಹಿಂದೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9845288735, ದೂರವಾಣಿ ಸಂಖ್ಯೆ 08382227651. ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣಾ ಕಾರ್ಯಕ್ರಮವನ್ನು ವಿಧಾನಸಭಾ ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಉದ್ಘಾಟಿಸಿದರು. ಹೆಣ್ಣು ಗಂಡು ಎಂಬ ಭೇದ ಭಾವ ಮಾಡದೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು. ಭಾಗ್ಯಲಕ್ಷ್ಮಿ ಯೋಜನೆ ಬಂದ ನಂತರ ಲಿಂಗ ತಾರತಮ್ಯ ಕಡಿಮೆಯಾಗಿದೆ, ಬಡ ಕುಟುಂಬಗಳಿಗೆ ವಿಶ್ವಾಸ ಬಂದಿದೆ ಎಂದು ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಶಿಶು ಅಭಿವೃದ್ಧಿ ಯೋಜನೆಯ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಶಿರಸಿಯ ಅಂಬೇಡ್ಕರ್ ಭವನದಲ್ಲಿ ಭಾಗ್ಯಲಕ್ಷ್ಮಿ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಲಿಂಗ ತಾರತಮ್ಯ ಹೋಗಲಾಡಿಸುವುದು, ಹೆಣ್ಣು ಭ್ರೂಣ ಹತ್ಯೆ ತಡೆಯುವುದು ಹಾಗೂ ಹೆಣ್ಣು ಮಕ್ಕಳಿಗೆ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. 18 ವರ್ಷದ ಬಳಿಕ ಅವರ ಖಾತೆಗೆ 1 ಲಕ್ಷ ರೂಪಾಯಿ ಹಣ ಜಮಾ ಆಗಲಿದೆ. ಉನ್ನತ ಶಿಕ್ಷಣ ಅಥವಾ ಸ್ವಂತ ಉದ್ದಿಮೆಗೆ ಈ ಹಣವನ್ನು ಬಳಸಿಕೊಳ್ಳಬಹುದು. ಈ ಮೊದಲು 1 ವರ್ಷದ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಿತ್ತು, ಆದರೆ ಸರ್ಕಾರ ಇದಕ್ಕೆ ರಿಯಾಯಿತಿ ನೀಡಿ 2 ವರ್ಷದೊಳಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಯೋಜನೆಯ ಸದುಪಯೋಗವನ್ನು ಪ್ರತಿಯೊಬ್ಬರು ಬಳಸಿಕೊಳ್ಳಬೇಕು ಎಂದರು. ಶಿರಸಿ ತಾಲೂಕಿನ ಒಟ್ಟು 674 ಫಲಾನುಭವಿಗಳಿಗೆ ಈ ಯೋಜನೆಯ ಬಾಂಡ್ ಬಂದಿದ್ದು, ಇಂದು ನಗರ ಭಾಗದ 55 ಫಲಾನುಭವಿಗಳಿಗೆ ಬಾಂಡ್ ವಿತರಿಸಲಾಗಿದೆ. ಗ್ರಾಮೀಣ ಭಾಗದ ಫಲಾನುಭವಿಗಳಿಗೆ ಸದ್ಯದಲ್ಲೇ ಬಾಂಡ್ ವಿತರಿಸಲಾಗುವುದು ಎಂದು ಅವರು ತಿಳಿಸಿದರು. ಈ ಸಂದರ್ಭ ಜಿಪಂ ಸದಸ್ಯರಾದ ಬಸವರಾಜ್ ದೊಡ್ಮನಿ, ಜಿಎನ್ ಹೆಗಡೆ ಮುರೆಗಾರ್, ಪ್ರಭಾವತಿ ಗೌಡ ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರಾದ ರವಿ ಹಳದೊಟ್ಟ, ರತ್ನಶೆಟ್ಟಿ ಹಾಗೂ ತಾಪಂ ಇಒ ಎಫ್ ಜಿ ಚಿನ್ನಣ್ಣನವರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅಲ್ಲದೆ ಇಲಾಖೆಯ ಸಿಬ್ಬಂದಿ, ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಮಟಾ ಗಾಂಧಿವನ ಕ್ರೀಡಾಂಗಣದಲ್ಲಿ ನಡೆಯಿತು ಜಿಲ್ಲಾ ಮಟ್ಟದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ. ಫೈನಲ್ ನಲ್ಲಿ ವಿನ್ ಆದ ನಿಹಾಲ್ ತಂಡಕ್ಕೆ ಮಿಡ್ ಮ್ಯಾಕ್ ಟ್ರೋಫಿ ವಿತರಣೆ. ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಆರ್ಎಸ್ಎ ಮಂಕಿ ತಂಡ. ಹೊನ್ನಾವರದ ಹೊಸಾಲ್ಟ್ ರೈಸ್ ಮಿಲ್ ನಲ್ಲಿ ಸಂಭವಿಸಿದ ಬೆಂಕಿ ಅವಘಡ. ರೈಸ್ ಮಿಲ್ ಯಂತ್ರೋಪಕರಣ ಸೇರಿದಂತೆ ಇನ್ನಿತರೆ ಸಲಕರಣೆಗಳಿಗೆ ಹಾನಿ. ಲಕ್ಷಾಂತರ ರೂಪಾಯಿ ಹಾನಿಗೆ ಪರಿಹಾರ ನೀಡುವಂತೆ ಮಾಲೀಕರ ಒತ್ತಾಯ. ಶಿರಸಿಯ ಅಂಬೇಡ್ಕರ್ ಭವನದಲ್ಲಿ ನಡೆದ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಕಾರ್ಯಕ್ರಮ. ಕಾರ್ಯಕ್ರಮ ಉದ್ಘಾಟಿಸಿದ್ರು ವಿಧಾನಸಭಾ ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಹೆಣ್ಣು ಮಕ್ಕಳಿಗೆ ಉತ್ತೇಜನ ನೀಡಲು ಸರ್ಕಾರ ಈ ಯೋಜನೆ ಜಾರಿಗೊಳಿಸಿದೆ ಎಂದರು ಕಾಗೇರಿ. ಇಲ್ಲಿಗೆ ಕೇಂದ್ರ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೇಂದ್ರ ಪ್ಲಸ್ ನ್ಯೂಸ್. ನಮಸ್ಕಾರ.